ಈ ರಾಜಕಾರಣಿಗಳಿದಾರಲ್ಲ ಎಲೆಕ್ಷನ್ ಗೆಲ್ಲೋದಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಕಾರ್ಯಗಳನ್ನು ಮಾಡ್ತಾರೆ. ಈ ಕುಕ್ಕರ್ ಹಂಚೋದು, ಸೀರೆ ಕೊಡೋದು ಇಂಥವೆಲ್ಲ ನಾವು ನೋಡಿರ್ತೀವಿ ಸಹಜವಾಗಿ. ಆದರೆ ಇಲ್ಲೊಬ್ಬ ಜೆ ಡಿ ಎಸ್ ಅಭ್ಯರ್ಥಿ ಖತರ್ನಾಕ್ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಇದು ಕೀಳು ಮಟ್ಟದ ರಾಜಕೀಯ ಅಂತಾರೆ ಇದಕ್ಕೆ. ಹೇಳ್ತಾ ಹೋಗ್ತೀವಿ, ಎಲೆಕ್ಷನ್ ಗೆಲ್ಲೋದಕ್ಕೆ ಯಲಹಂಕ ಜೆ ಡಿ ಎಸ್ ಅಭ್ಯರ್ಥಿ ಖತರ್ನಾಕ್ ಪ್ಲಾನ್ ಮಾಡ್ಕೊಂಡಿರೋದು. ಕೀಳು ಮಟ್ಟದ ರಾಜಕೀಯಕ್ಕೆ ಮುಂದಾದ್ರ ಜೆ ಡಿ ಎಸ್ ಅಭ್ಯರ್ಥಿ ಮುನೇಗೌಡ. ಬಯಲಾಯಿತು ಜೆ ಡಿ ಎಸ್ ಅಭ್ಯರ್ಥಿ ಮುನೇಗೌಡರ ಕಿಡ್ನಾಪ್ ಪ್ಲಾನ್. ಬಿಜೆಪಿ ಅಭ್ಯರ್ಥಿ ವಿಶ್ವನಾಥ್ ವಿರುದ್ಧ ಮುನೇಗೌಡ ಷಡ್ಯಂತ್ರವನ್ನ ಹೆಣೆದಿದ್ದಾರೆ. ಅನುಕಂಪದ ಆಧಾರದ ಮೇಲೆ ಚುನಾವಣೆ ಗೆಲ್ಲಲು ಷಡ್ಯಂತ್ರವನ್ನ ಮಾಡಿಕೊಂಡಿದ್ದಾರೆ. ತನ್ನ ಕುಟುಂಬದವರನ್ನ ತಾನೇ ಕಿಡ್ನಾಪ್ ಮಾಡಿಸಲು ಸಂಚು ರೂಪಿಸಿದ್ರು. ಈ ಕೃತ್ಯವನ್ನ ವಿಶ್ವನಾಥ್ ಮಾಡಿಸಿದ್ದಾರೆ ಅಂತ ಬಿಂಬಿಸೋದು ಅವರ ಪ್ಲಾನ್ ಆಗಿತ್ತು. ಮುನೇಗೌಡ ಸಹಚರರು ಮಾತನಾಡಿರುವಂತ ವಿಡಿಯೋ ಈಗ ವೈರಲ್ ಆಗ್ಬಿಟ್ಟಿದೆ. ಕೀಳು ಮಟ್ಟದ ರಾಜಕಾರಣ ಅಥವಾ ರಾಜಕೀಯ ಅಂತ ಹೇಳಿ ಇದಕ್ಕೆ ಕರೀತಾರೆ. ಎಲೆಕ್ಷನ್ ಪ್ರಜಾಪ್ರಭುತ್ವದಲ್ಲಿ ಪ್ರಭುಗಳು ನಾಯಕನನ್ನ ಆರಿಸಿ ಕಳಿಸ್ತಾರೆ. ಆದರೆ ಇಲ್ಲಿ ಅನುಕಂಪದ ಆಧಾರದ ಮೇಲೆ ಗೆಲ್ಲಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಒಂದು ಖತರ್ನಾಕ್ ಪ್ಲಾನ್ ಮಾಡಿಕೊಂಡಿದ್ರು ಜೆ ಡಿ ಎಸ್ ನ ಅಭ್ಯರ್ಥಿ ಮುನೇಗೌಡರು. ಆದರೆ ಪ್ಲಾನ್ ಏನು ಮಾಡ್ತಾ ಇದ್ರಲ್ಲ ಆ ಸಂದರ್ಭದಲ್ಲಿ ವಿಡಿಯೋ ಮಾಡಲಾಗಿದೆ. ಆ ವಿಡಿಯೋವನ್ನು ಹರಿಬಿಟ್ಟಿದ್ದಾರೆ ಯಾರೋ. ಈಗ ಆ ವಿಡಿಯೋಯಿಂದ ಗೊತ್ತಾಗಿದೆ ಇವರು ಎಂಥ ಖತರ್ನಾಕ್ ಪ್ಲಾನ್ ಮಾಡಿದ್ರು, ಯಾರ ವಿರುದ್ಧವಾಗಿ ಕತ್ತಿ ಮಸಿತಾ ಇದ್ರು ಇದೆಲ್ಲದರ ಬಗ್ಗೆಯೂ ಕೂಡ. ರೆಡಿ ಮಾಡ್ತೀರಾ? ರೆಡಿ ಮಾಡಿ ಮತ್ತೆ ಸಾಕು. ಇಲ್ಲ ನೀವು ರೆಡಿ ಮಾಡಿ, ರೆಡಿ ಸಿಗೋದು ಕಷ್ಟ. ಏನು ಗೊತ್ತದ ಲೇಡೀಸ್ ಈ ಟಿ ವಿ ಬಟ್ಟೆ ಕಟ್ಟೋದು ಎಂಟ್ರಿ ಮಾಡ್ಬೇಕಾರೆ ಹ್ಞೂ ವಿಶ್ವನಾಥ್ ಎಲ್ಲ ಇದು ಮಾಡಿದ್ರು ಮಾಡಿದ್ರು ಐನೂರು ಕೋಟಿ ಅದು ಬರೀ ನೂರು ಕೊಡ್ಲಿಲ್ಲಂತೆ ಟೆನ್ಷನ್ ಆಗ್ತದೆ. ಹೇಳಿದವ್ರಿಗೆಲ್ಲ ಯಾರಿಗೂ ಕೂಡ ಕೇಳ್ತಾರೆ. ಒಳ್ಳೇದಕ್ಕೆ ಅವನು ಗೊತ್ತದ ನಾವೇ ಮಾಡಿಸ್ಬೇಕು. ಬರ್ರಿ ಅವ್ರನ್ನ ಎಲ್ಲ ರೆಡಿ ಆಗೋದು ಅವ್ರನ್ನ ಪ್ಲಾನ್ ಮಾಡ್ಕೊಂಡು ಎಲ್ಲಾರು ಹೊಡ್ಸ್ಕೋ ಇದು ಮಾಡ್ತೀವಿ ಸುಮ್ಮನೆ ಹೊಡೆದಂಗೆ ಹೊಡೆದು ಇದು ಮಾಡ್ತೀವಿ ಅಂತ. ಅದಕ್ಕೆ ನಾನೇನು ಮಾಡಿದ್ನಿ ಅವ್ನು ಗೊತ್ತಿಲ್ಲದ್ರೆ ಆದರೆ ಅವ್ನು ನೋಡಿ ಸರ್ ಅವ್ನು ಎಸ್. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪುಟ್ಟರಾಜು. ಪುಟ್ಟರಾಜು, ಎಲೆಕ್ಷನ್ ಗೆಲ್ಲೋದಕ್ಕೆ ಈ ರಾಜಕಾರಣಿಗಳು ನಾನಾ ರಣತಂತ್ರಗಳನ್ನು ಹೆಣಿತಾರೆ, ಪ್ಲಾನ್ಗಳನ್ನು ಮಾಡಿಕೊಡ್ತಾರೆ. ಆದರೆ ಇಲ್ಲಿ ಜೆ ಡಿ ಎಸ್ ಅಭ್ಯರ್ಥಿ ಮುನೇಗೌಡರು ಭಾರಿ ಪ್ಲಾನ್ ಮಾಡಿಕೊಂಡಿದ್ರು. ನನಗೊಂದು ಗೊತ್ತಾಗಬೇಕು, ಈ ವಿಡಿಯೋ ಯಾರು ವೈರಲ್ ಮಾಡಿದ್ರು ಅಂತ. ಎಸ್ ರಾಮ್, ಏನಂದ್ರೆ ಜೆ ಡಿ ಎಸ್ ಅಭ್ಯರ್ಥಿ ಮುನೇಗೌಡರದು ಅನ್ನಲಾದಂತಹ ಒಂದು ವಿಡಿಯೋ ಆಡಿಯೋ ಈಗ ವೈರಲ್ ಆಗ್ತಾರುವಂಥದ್ದು. ಇದಕ್ಕೆ ಪ್ರಮುಖ ಕಾರಣ ಆಗಿರುವಂಥದ್ದು ಅಂತ ಹೇಳಿದ್ರೆ ಎಸ್ ಆರ್ ವಿಶ್ವನಾಥ್ ರವರ ವಿರುದ್ಧ ಒಂದು ಷಡ್ಯಂತ್ರವನ್ನ ಮಾಡಿರುವಂತಹ ಆರೋಪ ಇಲ್ಲಿ ಕೇಳಿ ಬಂದಿರುವಂಥದ್ದು. ಏನಂದ್ರೆ ಎಸ್ ಆರ್ ವಿಶ್ವನಾಥ್ ವಿರುದ್ಧವಾಗಿ ನೇರವಾಗಿ ಒಂದು ಸ್ಪರ್ಧೆಯನ್ನ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ
ಹೇಗಾದ್ರೂ ಮಾಡಿ ಒಂದು ಕಿಡ್ನಾಪ್ ಅನ್ನ ಮಾಡುವಂತಹ ಒಂದು ನಾಟಕವನ್ನ ಆಡಿದ್ರೆ, ಅಂದ್ರೆ ಸ್ವತಃ ಜೆಡಿಎಸ್ ನ ಅಭ್ಯರ್ಥಿ ಆಗಿರುವಂತಹ ಮುನೇಗೌಡರು ಕಿಡ್ನಾಪ್ ಆಗುವಂತದ್ದು, ಅದು ಅವರ ಬಾಮೈದನ ಕಡೆಯಿಂದ ಒಂದು ಕಿಡ್ನಾಪ್ ಆಗುವಂತದ್ದು, ಆ ನಂತರದಲ್ಲಿ ಯಾವೆಲ್ಲ ರೀತಿಯಲ್ಲಿ ಡ್ರಾಮಾವನ್ನ ಮಾಡಬೇಕು, ಅದನ್ನ ಸಿಂಪತಿಯ ಓಟ್ ಆಗಿ ಯಾವ ರೀತಿಯಲ್ಲಿ ಕನ್ವರ್ಟ್ ಅನ್ನ ಮಾಡ್ಕೋಬೇಕು ಅನ್ನುವಂತಹ ಮಾತನಾಡುವಂತಹ ಆಡಿಯೋ ಏನೀಗ ವೈರಲ್ ಆಗ್ತಾ ಇರುವಂತದ್ದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಏನು ಯಲಹಂಕ ಪೊಲೀಸ್ ಠಾಣೆ ವ್ಯಾಪ್ತಿಯ ಅಲ್ಲಿ ಬರುವಂತಹ ಎಲ್ಲಾ ಪೊಲೀಸ್ ಠಾಣೆಗಳ ಎದುರುಗಡೆಗಳಲ್ಲಿ ಬಿಜೆಪಿ ಕಾರ್ಯಕರ್ತರು ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು, ಜೊತೆಗೆ ಯಲಹಂಕ ಪೊಲೀಸ್ ಠಾಣೆಗೆ ಸಹ ಒಂದು ದೂರು ಸಹ ದಾಖಲಾಗಿರುವಂತದ್ದು. ಒಟ್ಟಾರೆಯಾಗಿ ಚುನಾವಣೆಯನ್ನ ಗೆಲ್ಲೋದಕ್ಕೆ ನಾನಾ ಪ್ಲಾನ್ ಗಳನ್ನ ಪ್ರತಿಯೊಂದು ರಾಜಕೀಯ ಪಕ್ಷಗಳು ಮಾಡ್ತಾ ಹೋಗ್ತವೆ. ಅದರಲ್ಲಿ ಈ ರೀತಿಯಾದಂತ ಕುತಂತ್ರವನ್ನ ಮಾಡುವಂತದ್ದು ನಿಜಕ್ಕೂ ಯಾರಿಗೂ ಕ್ಷೋಭೆಯನ್ನ ತರೋದಿಲ್ಲ. ನಿಜಕ್ಕೂ ಇದು ಮುನೇಗೌಡರ ಆಡಿಯೋನ ಅಥವಾ ಅಲ್ಲೂ ಅನ್ನುವಂಥದ್ದು ಸಹ ಸ್ಪಷ್ಟವಾಗ್ಬೇಕಾಗಿದೆ. ಜೊತೆಗೆ ಈ ಆಡಿಯೋ ಯಾರು ರೆಕಾರ್ಡ್ ಅನ್ನ ಮಾಡ್ಕೊಂಡಿದ್ರು, ಈ ರೆಕಾರ್ಡ್ ಅನ್ನ ಮಾಡ್ಕೊಂಡಿರೋ ಆಡಿಯೋ ಯಾವ ರೀತಿಯಲ್ಲಿ ಲೀಕ್ ಆಯ್ತು, ಇದೆಲ್ಲದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸಂಪೂರ್ಣವಾದಂತ ಒಂದು ತನಿಖೆಯನ್ನ ಮಾಡಿದ ನಂತರ ಅಷ್ಟೇ ಸತ್ಯಾಸತ್ಯತೆ ಬಯಲಿಗೆ ಬರಬೇಕಾಗತ್ತೆ. ರಾಮ್ ಪುಟ್ರಾಜು, ಈಗ ಆಡಿಯೋ ಮಾತ್ರ ಅಲ್ಲ ವಿಡಿಯೋ ಸಮೇತ ವೈರಲ್ ಆಗಿರೋದು, ಇದ್ರ ಬಗ್ಗೆ ಮುನೇಗೌಡ ಅವರೇನಾದರೂ ಪ್ರತಿಕ್ರಿಯೆ ಕೊಟ್ಟಿದ್ದಾರ? ಜೊತೆಗೆ ವಿಶ್ವನಾಥ್ ಅವರ ವಿರುದ್ಧ ಮುನೇಗೌಡ ಷಡ್ಯಂತ್ರ ಮಾಡಿದ್ರು ಅಂತ ಹೇಳಲಾಗ್ತಾ ಇದೆ, ವಿಶ್ವನಾಥ್ ಅವರಿಗೆ ಈ ವಿಚಾರ ಗೊತ್ತಾ? ಅವರೇನಾದರೂ ಪ್ರತಿಕ್ರಿಯೆ ಕೊಟ್ಟಿದ್ದಾರ? ಎಸ್ ರಾಮ್, ಈಗಾಗಲೇ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ಕಾರ್ಯಕರ್ತರು ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಈ ವಿಚಾರ ಮುನೇಗೌಡರಿಗೂ ಗೊತ್ತಿದೆ, ಜೊತೆಗೆ ಬಿಜೆಪಿ ಅಭ್ಯರ್ಥಿ ಆಗಿರುವಂತಹ ಎಸ್ ಆರ್ ವಿಶ್ವನಾಥ್ ಅವರಿಗೂ ಸಹ ವಿಚಾರ ಗೊತ್ತಾಗಿರುವಂತದ್ದು. ಆದ್ರೆ ಅಧಿಕೃತವಾಗಿ ಇದು ತಾಣ ಮೆಟ್ಟಿಲನ್ನ ದೂರು ರೂಪದಲ್ಲಿ ಹೋಗಿರುವಂತಹ ಹಿನ್ನೆಲೆಯಲ್ಲಿ ಅಲ್ಲಿ ಸಂಪೂರ್ಣವಾದಂತಹ ಒಂದು ತನಿಖೆ ನಡೀಬೇಕಾಗತ್ತೆ. ರಾಮ್,